ಸ್ವಂತ ಕೆಲಸ ಆಗಬೇಕೇ ಹೊರತು ಆ ಚಿಕ್ಕ ವಯಸ್ಸಿನಲ್ಲಿಯೇ ಭಾವನೆಗಳನ್ನು ಕೆಡಿಸುವಂಥ ಕೆಲಸ ಆಗಬಾರದು. ನಾವು ಯಾವುದೇ ಪಕ್ಷದವರಾಗಿರಲಿ, ಯಾವುದೇ ರಾಜಕೀಯ ಧುರೀಣರಾಗಿರಲಿ, ಇಲ್ಲಿ ಉತ್ತಮವಾದಂಥ ಶಿಕ್ಷಣಕ್ಕೆ ಪೂರಕವಾದಂಥ ಭಾವನೆಗಳನ್ನು ಬೆಳೆಸಬೇಕು. ಈಗ ಒಂದು ಮಕ್ಕಳು ಧರಿಸುವಂಥ ಸಮವಸ್ತ್ರದ ವಿಚಾರದಲ್ಲಿ ಭಾಳಷ್ಟು ಘರ್ಷಣೆ ನಡೀತಾ ಇದೆ. ಇದು ನ್ಯಾಯಾಲಯದ ಮೆಟ್ಟಿಲನ್ನು ಕೂಡ ಏರಿದೆ. ಆದರೆ ಈ ಸಮಸ್ಯೆಯನ್ನು ರಾಜಕಾರಣಿಗಳು ಪರಸ್ಪರ ತಿಳುವಳಿಕೆಯಿಂದ ಪರಿಹಾರ ಮಾಡಬಹುದಾಗಿತ್ತು. ಆದರೆ ಈಗ ನ್ಯಾಯಾಲಯದ ಮುಂದಿರುವುದರಿಂದ ನ್ಯಾಯಾಲಯವು ಬಹಳ ಜವಾಬ್ದಾರಿಯಿಂದ ಈ ಸಮಸ್ಯೆಗೆ ಸೂಕ್ತ ಮಾರ್ಗದರ್ಶನ ಕೊಡಬಲ್ಲದು ಅನ್ನುವಂಥ ಒಂದು ಆತ್ಮವಿಶ್ವಾಸ ನಮಗಿದೆ. ಮುಂದಿನ ದಿನಗಳಲ್ಲಾದರೂ ಕೂಡ ನಮ್ಮ ರಾಜಕಾರಣಿಗಳು ವೋಟ್ ಬ್ಯಾಂಕಿಗಾಗಿ ಜನರ ಭಾವನೆಗಳನ್ನು ಕೆಡಿಸದೆ ಎಲ್ಲರೂ ಕೂಡ ಒಂದೇ ಅನ್ನುವಂಥ ಭಾವನೆ ಪ್ರತಿಭಾ ಸಂಪನ್ನರನ್ನು ಬೆಳೆಸುವಂಥ ಕೆಲಸ ಆಗಬೇಕೇ ಹೊರತು ಈ ರೀತಿ ವಾತಾವರಣ ಕೆಡಿಸಲಿಕ್ಕೆ ಯಾರೂ ಕೂಡ ಅವಕಾಶವನ್ನು ಕೊಡಬಾರದು ಅಂತೇಳಿ ನಾವಾದರೂ ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಈಗ ಇಬ್ರಾಹಿಂ ಸುತ್ತಾರವರು ಅವರು ಇಸ್ಲಾಂ ಧರ್ಮದಲ್ಲಿ ಹುಟ್ಟಿದ್ರೂ ಕೂಡ ವೀರಶೈವ ಧರ್ಮದ ಬಗ್ಗೆ ಬಹಳ ಅಪಾರವಾಗಿ ಅವರು ತಿಳ್ಕೊಂಡಿದ್ದರು. ನಮ್ಮ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಅವರು ಪಾಲ್ಗೊಂಡು ಒಂದು ಸಾಮರಸ್ಯದ ಮಾತುಗಳನ್ನು ಸಮಾಜದ ಜನತೆಗೆ ಯಾವಾಗಲೂ ಹೇಳ್ತಾ ಇದ್ದರು. ಅವರಲ್ಲಿರುವಂಥ ಒಂದು ಅರ್ಹತೆಯನ್ನು ಕಂಡು ಶ್ರೀ ಜಗದ್ಗುರು ರಂಭಾಪುರಿ ಪೀಠದಿಂದ ಅವರಿಗೆ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಅತ್ಯುನ್ನತ ಪ್ರಶಸ್ತಿಯನ್ನು ಕೊಟ್ಟು ಅವರಿಗೆ ಆಶೀರ್ವಾದ ಮಾಡಿದ್ವಿ. ಆದರೆ ಅವರು ಬಹಳ ಕಡೆ ಪ್ರವಚನವನ್ನು ಮಾಡ್ತಾ ಜನರಲ್ಲಿ ಜಾಗೃತಿಯನ್ನು ಮಾಡ್ತಾ ಇದ್ದರು. ಬಹುಶಃ ಅವರು ಪ್ರವಚನ ಮಾಡುವಂಥ ಒಂದು ಕಾರ್ಯದಲ್ಲೇ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಾಗ ಇವತ್ತು ಬೆಳಗಿನ ಜಾವ 6 ಗಂಟೆಗೆ ಹೃದಯಾಘಾತದಿಂದಾಗಿ ಅವರು ಅಗಲಿ ಹೋಗಿದ್ದು ರಂಭಾಪುರಿ ಜನಗಳಿಗೆ ಅತ್ಯಂತ ನೋವನ್ನು ಉಂಟು ಮಾಡಿದೆ. ಅವರು ನಮ್ಮ ಜೊತೆಗಂತೂ ಭಾಳ ಅನನ್ಯವಾದಂಥ ಸಂಬಂಧ ಇಟ್ಕೊಂಡಿದ್ದರು. ಬಹುಶಃ ಅಂಥ ವಾಗ್ಮಿ ಮತ್ತು ಪಂಡಿತರಾದಂಥ ಇಬ್ರಾಹಿಂ ಸುತಾರ್ ಅಗಲಿಕ್ಕೆ ದುಃಖವನ್ನು ಸಹಿಸಿಕೊಳ್ಳುವಂಥ ಶಕ್ತಿ ಭಗವಂತ ಅವರ ಕುಟುಂಬದವರಿಗೆ ಅವರ ಅಭಿಮಾನಿಗಳಿಗೆ ಕೊಡಲಿ ಮತ್ತು ಅವರ ಆದರ್ಶ ಗುಣಗಳನ್ನು ಬೆಳೆಸಲಿಕ್ಕೆ ಎಲ್ಲರೂ ಕೂಡ ಒಂದು ಪ್ರಾಮಾಣಿಕ ಪ್ರಯತ್ನ